ಹೊಸಕರಹಳ್ಳಿ ಇತಿಹಾಸ ನಿಮಗೆಲ್ಲ ಗೊತ್ತಿರೋದೆ. ಹೊಸಕರಹಳ್ಳಿ ಗ್ರಾಮ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ದಂಗೆ ಹೊಸಕರಹಳ್ಳಿ ಕೆರೆ ಅಭಿವೃದ್ಧಿ ಮಾಡೋ ಟೈಮಲ್ಲಿ ಚೋಳರ ಕಾಲದ್ದು ಘಟವೈಭವ ಇರೋಂಥ ಚೋಳರ ಕಾಲದ್ದು ದೇವಸ್ಥಾನ ಇರ್ಬೋದು, ಮಂಟಪ ಇರ್ಬೋದು, ಕೆಂಪೇಗೌಡರು ಇತಿಹಾಸ ಕಟ್ಟಿರೋಂಥ ಮಂಟಪ ಎಲ್ಲ ಸಿಕ್ಕಿ ನಮ್ಮ ಹೊಸಕರಹಳ್ಳಿ ಅನ್ನೋ ಊರು ಬೆಂಗಳೂರಲ್ಲೇ ಒಳ್ಳೆ ಇತಿಹಾಸ ಇರೋಂಥ ಊರು. ಈ ಊರಲ್ಲಿ ಊರಿನ ಹಬ್ಬ ಮಾಡೋದೇ ಭಾಳ ವಿಶೇಷವಾದ ಹಬ್ಬ. ನಮಗೆ ಇಡೀ ಬೆಂಗಳೂರಲ್ಲೇ ನಮಗೆ ಊರಹಬ್ಬ ಅಂದರೆ ಭಾಳ ವಿಶೇಷವಾಗಿ ನಾವು ಆಚರಣೆ ಮಾಡ್ತೀವಿ. ಇಲ್ಲಿ ಮೊದಲನೇ ದಿನ ನಾವು ಬೆಲ್ಲದಾರತಿ ಮಾಡೋದನ್ನು ಸನ್ಮಾನ್ಯ ಶ್ರೀ ತೇಜಸ್ವಿ ಸೂರ್ಯ ಅವರು, ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರು ಹಾಗೂ ಆರ್ ಅಶೋಕ್ ಅವರು, ನಮ್ಮ ನೆಚ್ಚಿನ ರಾಜ್ಯದ ಉಪ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ನೆಚ್ಚಿನ ಮಾಜಿ ಉಪ ಮಹಾಪೌರರಾದ ಎಲ್ ಶ್ರೀನಿವಾಸರು ಹಾಗೂ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಎಚ್ ನಾರಾಯಣ ಅವರು, ಈಗಿನ ರಾಜೇಶ್ವರಿ ಚೋಳರಾಜ್ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ರು. ಆಗಿಂದ ನಾವು ರಾತ್ರಿ ಬೆಳಗ್ಗೆ ಎಲ್ಲ ನಮ್ಮ ಹೆಣ್ಮಕ್ಕಳು ಬೆಲ್ಲದಾರತಿನ ಮಾಡಿದ್ದಾರೆ ಸೋಮವಾರ. ಮಂಗಳವಾರ ಹಾಗೆ ನಾವು ತಂಬಿಟ್ಟು ನಾರ್ತಿ ಅಂತೇಳಿ ಮಂಗಳವಾರ ಮಾಡ್ತೀವಿ. ಬುಧವಾರ ಇವತ್ತು ನಮ್ಮ ನಾನ್ ವೆಜ್ ಊಟದ ದಿನ. ಊರುಗಳಿಗೆಲ್ಲ ಸಡಗರ ಸಂಭ್ರಮ. ನಮ್ಮ ಹೆಣ್ಮಕ್ಕಳನ್ನ ಬೇರೆ ಕಡೆ ಎಲ್ಲ ಕೊಟ್ಟಿರ್ತೀವಿ, ಅವರೆಲ್ಲ ಒಂದು ಊರಲ್ಲಿ ಸೇರಿ ಬೇರೆ ಬೇರೆ ಊರುಗಳಿಂದ ಎಲ್ಲ ನಮ್ಮ ಹೆಣ್ಮಕ್ಕಳು, ನಾವು, ನೆಂಟರು, ನಮ್ಮ ಸಂಬಂಧಿಕರು ಎಲ್ಲ ಸೇರಿ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡೋ ಅಂಥ ಊರಹಬ್ಬ. ತೇಜಸ್ವಿ ಸೂರ್ಯ ಅವರು ಮೊದಲನೇದಾಗಿ ನಮ್ಮ ಹೊಸಕರಹಳ್ಳಿ ವಾರ್ಡ್ಗೆ ಅಭಿನಂದನೆ ಸಲ್ಲಿಸಬೇಕು. ನಾವು ಇಡೀ ಪದ್ಮನಾಭನಗರ ಕ್ಷೇತ್ರದಲ್ಲಿ ನಮ್ಮ ಹೊಸಕರಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಓಟನ್ನು ಕೊಟ್ಟಿದ್ದೀವಿ. ಎಲ್ಲ ವಾರ್ಡ್ಗಳಿಗೆಲ್ಲಿ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ. ನಾವು ಕೊಟ್ಟಿರೋಂಥ ಮತ 11,300 ಚಿಲ್ಲರೆ ಓಟ್ಗಳನ್ನ ಲೀಡ್ ಕೊಟ್ಟಿದ್ದೀವಿ. ಹೀಗಾಗಿ ಹೊಸಕರಹಳ್ಳಿನಲ್ಲಿ ಭಾಳ ಹೆಮ್ಮೆ ಪಡೋ ಅಂಥ ವೋಟರ್ಸು ನಮಗೆ ಒಳ್ಳೆ ಓಟ್ ಕೊಟ್ಟಿದ್ದಾರೆ. ಈ ವರ್ಷ ಹಬ್ಬ ಮಾಡ್ತಾಯಿದ್ದಾರೆ, ಊರಹಬ್ಬ ಅಂತ. 9 ವರ್ಷ ಆಗಿತ್ತು ಹಬ್ಬ ಮಾಡಿ. ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡ್ತಾಯಿದ್ದೀವಿ. 3 ದಿವಸದ ಹಬ್ಬ ಕಾರ್ಯಕ್ರಮ ಇದು. ಮೊದಲನೇ ದಿವಸ ಅಶೋಕಣ್ಣ, ತೇಜಸ್ವಿ ಸೂರ್ಯ ಅವರು ಮತ್ತು ಸೀನಣ್ಣ ಅವರು ಎಲ್ಲ ಬಂದು ಚಾಲನೆ ಕೊಟ್ಟರು. ತುಂಬ ತುಂಬ ಇಷ್ಟಪಡೋಂಗೆ, ಜನ ಮೆಚ್ಚೋ ಹಂಗೆ ಕಾರ್ಯಕ್ರಮಗಳು, ತುಂಬ ಥರ ಕಾರ್ಯಕ್ರಮಗಳು ನಡೆಯಿತ್ತು. ಜನ ತುಂಬ ಹೊಸಕರಹಳ್ಳಿ ಜನ ತುಂಬ ಇಷ್ಟಪಟ್ಟು ಕಾರ್ಯಕ್ರಮ 3 ದಿವಸದಿಂದ ನೋಡ್ತಾ ಇದ್ದಾರೆ. ಈ ಹೊಸಕರಹಳ್ಳಿ ಊರಹಬ್ಬ ಸುಮಾರು 10 ವರ್ಷಗಳಾಗಿತ್ತು. ಇವತ್ತು ನಗರ ದೇವತೆ ಅಣ್ಣಮ್ಮನೊಂದಿಗೆ ಸ್ಥಳೀಯವಾಗಿ 14 ದೇವರುಗಳಿಗೆ ಪೂಜೆ ಮಾಡೋ ಮುಖಾಂತರ ವಿಜೃಂಭಣೆಯಿಂದ ಹೊಸಕರಹಳ್ಳಿ ಗ್ರಾಮಸ್ಥರು ಹಾಗೂ ಎಲ್ಲ ನಿವಾಸಿಗಳು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಯಶಸ್ವಿಯಾಗಿ ಆಗಿದೆ. ಇದಕ್ಕೆ ಹಲವಾರು ಗಣ್ಯರು ಕೂಡ ಇವತ್ತು ಹೊಸಕರಹಳ್ಳಿಗೆ ಬಂದು ಈ ಒಂದು ಊರಹಬ್ಬ ಸಡಗರದೊಂದಿಗೆ ಪಾಲ್ಗೊಂಡಿದ್ದಾರೆ. ಇವೆಲ್ಲ ಮುಖ್ಯವಾಗಿ ಇವೆಲ್ಲ ಯಶಸ್ವಿಯಾಗಲು ಮುಖ್ಯ ಕಾರಣವಾಗಿದ್ದು ನಮ್ಮ ಆರಕ್ಷಕ ಸಿಬ್ಬಂದಿಯರಿರ್ಬೋದು, BBMPಯರಿರ್ಬೋದು, ಎಲ್ಲರಿಂದನೂ ಯಶಸ್ವಿ ಆಗಿದೆ ಅಂತ ಹೇಳ್ಬೋದು. ನಮ್ಮದು ಈ ಊರಹಬ್ಬ ಅಂದರೆ ಪೂರ್ವಜರ ಕಾಲದಿಂದ ಒಂದು ಸುಗ್ಗಿ ಕಾಲದಲ್ಲಿ ಎಲ್ಲ ಮನೆ ದೇವರುಗಳನ್ನ ಪೂಜೆ ಮಾಡಿ ತಮ್ಮ ಬಂಧು ಬಳಗದವ್ರನ್ನೆಲ್ಲ ಕರೆದು ಅಕ್ಕ ತಂಗಿದಿರಿರ್ಬೋದು, ಅಣ್ಣ ತಮ್ಮದಿರಿರ್ಬೋದು, ಇಡೀ ಕುಟುಂಬದವರು ಸ್ನೇಹಿತರು ಎಲ್ಲ ಕರೆದು ಒಂದು ಸಂತೋಷದ ಕೂಟದ ಥರ ಆಚರಣೆ ಮಾಡಿಕೊಂಡು ನಮ್ಮ ಮನೆ ದೇವರುಗಳಿಗೆ ಪೂಜೆನೂ ಆಗಬೇಕು, ನಮ್ಮ ಬಂಧು ಬಳಗದವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಊಟನೂ ಮಾಡಬೇಕು. ಆ ದೃಷ್ಟಿ ಇಟ್ಕೊಂಡು ನಮ್ಮ ಪೂರ್ವಜರು ಈ ಊರಹಬ್ಬ ಅಂತ ಆಚರಿಸ್ಕೊಂಡು ಬರ್ತಾಯಿದ್ರು. ಈಗ ಅದನ್ನು ನಾವು ನಮ್ಮ ಕಾಲದಲ್ಲೂ ಪಾಲಿಸ್ಕೊಂಡು ಬಂದಿದ್ದೀವಿ. ಈಗ ಈ ಊರಲ್ಲಿ ತುಂಬ ವರ್ಷಗಳೇ ಆಗಿತ್ತು ಊರಹಬ್ಬ ಮಾಡಿ. ಈ ವರ್ಷ ಈ ಯುವಕರು ಏನು ಯುವ ಜನಾಂಗ ಎದ್ದು ನಮ್ಮ ಪೂರ್ವಜರು ನಡೆಸ್ಕೊಂಬತ್ತಿದ್ದು ಊರಹಬ್ಬ, ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನೆಂಟರಿಷ್ಟರು ಬಂದರು ಬಳಗ ಎಲ್ಲ ಸೇರಿ ಒಂದು ಸಂತೋಷದ ಹಬ್ಬ ಆಚರಿಸಿ ಸಂತೋಷವಾಗಿರೋಣ ಅಂತ ನನ್ನ ದೃಷ್ಟಿಯಿಂದ ಎಲ್ಲರೂ ಮಾತುಕತೆ ನಡೆಸಿ
ಈ ವರ್ಷ ಈ ಊರಲ್ಲಿ ಊರಹಬ್ಬ ಮಾಡಿದ್ದೀವಿ.